ಈಗ ನಾವು ತುಂಬ ಪ್ರಸಿದ್ಧವಾಗಿರುವಂಥ ಮತ್ತು ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ವಿಶಾಲವಾದ ಸಿಖರ ಪರಮ ಪವಿತ್ರವಾದ ಸ್ಥಳ ಗುರುದ್ವಾರದಲ್ಲಿ ಇದ್ದೇನೆ ಮಿತ್ರೆ. ಈಗ ನಾನು ಬೀದರ್ ಜಿಲ್ಲೆಯಲ್ಲಿರುವಂಥ ಪ್ರಸಿದ್ಧವಾದ ಗುರುನಾನಕ್ ದ್ವಾರದಲ್ಲಿದ್ದೇನೆ ಮಿತ್ರೆ. ಇದರ ಹಿಂದೆ ತುಂಬ ಇತಿಹಾಸ ಇದೆ. ಗುರುವಿನ ಏನು ಐದು ಪಂಚ ಪ್ಯಾರೆ ಇರ್ತಾರೆ, ಅವರಲ್ಲಿ ಒಬ್ಬರಾಗಿದ್ದರು ಬೀದರ್ಗೆ ಸಂಬಂಧಪಟ್ಟವರು. ಸೊ ಹೀಗಾಗಿ ಸ್ಮರಣಾರ್ಥಕವಾಗಿ ಇಲ್ಲಿ ಗುರುದ್ವಾರ ಕಟ್ಟಲಾಗಿದೆ ಅಂತಂತಾರೆ. ಮತ್ತು ಈ ಭೂಮಿ ತುಂಬ ಬರಡು ಭೂಮಿ ಇತ್ತಂತೆ ಮೊದಲು. ಇಲ್ಲಿ ಅವರಿಂದನೇ ಇಲ್ಲಿ ನೀರು ಬಂದಿರೋ ಕಾರಣಕ್ಕಾಗಿ ಇದಕ್ಕೆ ಜೀರಾ ಸಾಹೇಬ್ ಕೂಡ ಅಂತಾರೆ ಮಿತ್ರೆ. ಜೀರಾ ಅಂದರೆ ಝರ್ನಾ ಅಥವಾ ಏನು ನೀರಿನ ಬುಗ್ಗೆ ಏನಂತಾರೆ ಅದರ ಅರ್ಥ ಮಿತ್ರೆ. ಒಳಗಡೆ ನೋಡೋಣ ಏನೇನಿದೆ ಅಂತ. ಇಲ್ಲಿ ಸಾಕಷ್ಟು ಪಂಜಾಬಿಗಳು ಕೂಡ ಬರ್ತಾರೆ, ಎಲ್ಲ ಕಡೆಯಿಂದರೂ ಜನರು ಕರೆದು ಬರ್ತಾ ಇರ್ತಾರೆ. ಸಿಖ್ಖಿನ ವಿಧಿವಿಧಾನದ ಪ್ರಕಾರ ತಲೆ ಮೇಲೆ ಏನಾದರೂ ಕಟ್ಟಿಕೊಂಡೇ ಹೋಗಬೇಕು. ಒಳಗಡೆ ನೋಡೋಣ, ಇಲ್ಲಿ ಇದ್ದಾವೆ ನೋಡೋ. ಒಳಗಡೆ ವಿಡಿಯೋ ಫೋಟೋಗ್ರಾಫಿ ಅಲೋವ್ ಇಲ್ಲ ಮಿತ್ರೆ, ಸೊ ಹೀಗಾಗಿ ಏನೂ ತಕ್ಕೊಳ್ಳಿಕ್ಕಾಗಲಿಲ್ಲ. ತುಂಬ ಅದ್ಭುತವಾಗಿದೆ ಮಾನ್ಯುಮೆಂಟ್ ಅಂತೂ, ಬ್ಯೂಟಿಫುಲ್ ಸ್ಕಲ್ಪ್ಚರ್ ಅಂತ ಅನ್ಬೋದು. ನೀವು ಅದು ಮಾರ್ಬಲ್ಲು ಅಥವಾ ಗೋಡೆ ಒಳಗಡೆ ಮಾಡಿರುವಂಥ ಕಸೂರಿ ಏನು ನೀವು ನೋಡಿದರೆ, ಶಿಲ್ಪಕಲೆ ನೋಡಿದರೆ ಖಂಡಿತವಾಗೂ ಥಟ್ ಅಂತ ತಾಜ್ ಮಹಲ್ ಕಣ್ಣಿಗೆ ಬಂದು ಹೋಗುತ್ತೆ ಮಿತ್ರೆ. ತಾಜ್ಮಹಲ್ನ ಗೋಡೆ ಮತ್ತು ಒಳಗಡೆ ಏನು ಕಸೂರಿ ಕೆತ್ತಲಾಗಿದೆ ಮಾರ್ಬಲ್ ಒಳಗಡೆ, ಸೇಮ್ ಅದೇ ರೀತಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಭಾರತಕ್ಕೆ ಸಿಖ್ಖರ ಕೊಡುಗೆ ತುಂಬ ಅಪಾರವಾದದ್ದು ಮತ್ತು ಅವರ ಋಣ ಯಾವತ್ತೂ ತೀರಿಸಲಾಗದಂಥದ್ದು ಮಿತ್ರೆ. ಅವರಲ್ಲಿ ಹುಟ್ಟಿನಿಂದನೇ ತ್ಯಾಗದ ಗುಣ ಮನೋಭಾವನೆ ತುಂಬಲಾಗ್ತದೆ. ಯಾವಾಗಲೂ ಸಾಯಲಿಕ್ಕೆ ಸಿದ್ಧರಾಗಿರಬೇಕು ಅನ್ನುವಂಥ ಮನೆಯ ಭಾವನೆ ಬಾಲ್ಯದಿಂದನೇ ಅವರಲ್ಲಿ ತುಂಬಲಾಗ್ತದೆ ಮಿತ್ರೆ. ಅದೇ ಕಾರಣಕ್ಕೆ ತುಂಬ ಜನರು ಆರ್ಮಿ ಅಥವಾ ಏನು ಸೇನೆಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಆರ್ಮಿದವರು. ಕೆಲವು ಧರ್ಮದವರು ಮೂರ್ತಿ ಪೂಜೆ ಮಾಡ್ತಾರೆ, ಇನ್ನು ಕೆಲವರು ಏನೇನೋ ಪೂಜೆ ಮಾಡ್ತಾರೆ. ಆದರೆ ಸಿಖ್ ಧರ್ಮದಲ್ಲಿ ಅವರು ಗುರು ಬರೆದಿರುವಂತಹ ಗ್ರಂಥವನ್ನೇ ದೇವರು ಅಂತ ನಂಬ್ತಾರೆ. ಅದರೊಳಗಡೆ ಹೇಳಿರುವಂತಹ ಎಲ್ಲ ವಿಷಯಗಳನ್ನು ಕೂಡ ಚಾಚು ತಪ್ಪದೆ ಪಾಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮಿತ್ರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈ ಗುರುದ್ವಾರದ ಬಗ್ಗೆ ಹೇಳ್ತೀನಿ. ನಮ್ಮ ಸಾಹಸ ಸಿಂಹ ಕೈಯಲ್ಲಿರುವಂಥ ಕಡಗ, ಕನಿಷ್ಠ ಒಂದು 20-30 ವರ್ಷದಿಂದ ಏನು ಅವ್ರ ಕೈಯಲ್ಲಿರುವಂಥ ಕಡಗ ಇಲ್ಲಿನ ಗುರುದ್ವಾರದಲ್ಲೇ ಕೊಟ್ಟಿದ್ದು ಮಿತ್ರೆ.